நியாயமோ தைரியமோ ஒரு பொம்பளை புள்ளைக்கு இருந்துச்சு என்ன அந்த சாமி இறங்கி வந்து அவளுக்கு துணையா நிக்கும் சரி இன்னும் சொல்ப ஹோட்டலி நான் வளர்த்திவி சரி மேடம் சார் நான் எல்லாம் கேள்விக்கொண்டேன் நான் விவாக்ல ஹோகி அவர்னா நோட்கும் வரணா சார் ಅವರ ಕಡೆ ಯಾರಾದರೂ ಇದ್ರೆ ಪರವಾಗಿಲ್ಲ ಆದ್ರೆ ಇಲ್ಲಿವರೆಗೂ ಅವರನ್ನ ಕೇಳ್ಕೊಂಡು ಯಾರು ಬಂದಿಲ್ವಂತೆ ಪ್ಲೀಸ್ ಸರ್ ಹೋಗೋಣ ಸರ್ ಪ್ಲೀಸ್ 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 ನನಗೆ ಅವರು ನೋಡಬೇಕು ಅನಿಸ್ತಾ ಇದೆ ಅವರು ನೋಡಬೇಕು ಅಷ್ಟೇ ತಾನೆ ಅದಕ್ಕೆ ಯಾಕೆ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀಯಾ ಬಾ ಅಂತ ಅಧಿಕಾರದಿಂದ ಕರೀಬೇಕು ತಾನೆ ಹಾಗಲ್ಲ ಸರ್ ಪಾಪ ನಿಮಗೆ ಎಷ್ಟೊಂದು ಕೆಲಸ ಇರುತ್ತೆ ನನಗೆ ಎಷ್ಟೇ ಕೆಲಸ ಇರಬಹುದು ಆದ್ರೆ ನನ್ನ ಮೊದಲನೇ ಪ್ರಿಫರೆನ್ಸ್ ನೀನೆ होगाना सॉरी सर बनी होगाना हेगी दे रामा आर यू फीलिंग बेटर निम्गे एन तोंद्रेनु इल्ल बेग हुषार आगतीरा ಎಷ್ಟೊತ್ತಿಂದ ನಿನಗೆ ವೇಟ್ ಮಾಡ್ತಿದ್ದೀನಿ ಅರ್ಜುನ್ ಸೇವಂತಿ ಶಾಂತ ನೋಡಕ್ ಬರ್ತಿದ್ದಾರೆ ಅವ್ರೇನಾದ್ರೂ ಬಂದು ಶಾಂತ ನೋಡಿದ್ರು ಅನ್ಕೋ ನೀನ್ ಭಯ ಪಟ್ಟಿದ್ ನಿಜ ಆಗತ್ತೆ ಇವಾಗ ಏನ್ ಮಾಡ್ತೀಯ ಡೋಂಟ್ ವರಿ ದಿವ್ಯಾ ಇಂಥ ಸಿಚುವೇಶನ್ ಅಲ್ಲೇ ನನ್ನ ಬ್ರೈನು ಶಾರ್ಪ್ ಆಗಿ ಕೆಲಸ ಮಾಡೋದು ಅರ್ಜುನ್ ಸೇವಂತಿ ಇಬ್ರು ಶಾಂತನ ನೋಡಲ್ಲ ಹೇಗೆ ನಿನ್ನನ್ನ ಮುಂದಿಟ್ಕೊಂಡು ಅವರು ನೋಡದಿರೋ ಹಾಗೆ ತಡಿತೀನಿ ನನ್ನನ್ನು ಮುಂದಿಟ್ಕೊಂಡ ಅದು ಹೇಗೆ ಸರಿ ಒಳಗಡೆ ಬಾ ನಿನಗೆ ಎಲ್ಲ ಗೊತ್ತಾಗುತ್ತೆ ಸೇವಂತಿ ಏನಾಯ್ತು ಏನು ಇಲ್ಲ ಸರ್ ನನಗೇನು ಅಂತ ಅರ್ಥ ಆಗ್ತಿಲ್ಲ ಅವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಸರ್ ಆದ್ರೆ ಅವ್ರು ನನಗೆ ತುಂಬಾ ಬೇಕಾದವರೇನೋ ಅಂತ ಅನಿಸ್ತಾ ಇದೆ ಸರ್ ನನ್ನ ಮನಸ್ಸಲ್ಲಿ ಏನೋ ಒಂಥರ ಫೀಲ್ ಆಗ್ತಿದೆ ಅದೇನು ಅಂತಾನೆ ಅರ್ಥ ಆಗ್ತಾ ಇಲ್ಲ ಅದೇನು ಅಂತ ನನಗೆ ಗೊತ್ತು ನೀನು ಆಶ್ರಮದಲ್ಲಿ ಬೆಳೆದೋಳಲ್ವಾ ಅದಕ್ಕೆ ಯಾವಾಗಲೂ ಸಂಬಂಧಗಳ ಜೊತೆ ಬೆಳೆದಿರೋರಿಗೆ ಅದ್ರ ಬೆಲೆ ಗೊತ್ತಿರಲ್ಲ ನಾನು ಎಷ್ಟೋ ಅನಾಥಾಶ್ರಮಗಳಿಗೆ ಭೇಟಿ ಕೊಟ್ಟಿದ್ದೀನಿ ನನ್ನ ಬರ್ತ್ಡೇ ಕೂಡ ಅಲ್ಲೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀನಿ ನಿನ್ನ ನೋಡೋದಕ್ಕೂ ಮುಂಚೆ ನನ್ನ ಲೈಫಲ್ಲಿ ನಾನು ಯಾವತ್ತೂ ದೇವಸ್ಥಾನಕ್ಕೆ ಹೋದವನೇ ಅಲ್ಲ ನಾನು ಚಿಕ್ಕವನಿದ್ದಾಗ ಅಮ್ಮ ಕರ್ಕೊಂಡು ಹೋಗಿದ್ರು ಹೋಗಿರಬಹುದು ಆದರೆ ನನಗೆ ಬುದ್ಧಿ ಬಂದ ಮೇಲೆ ನಾನು ಯಾವತ್ತೂ ದೇವಸ್ಥಾನಕ್ಕೆ ಹೋಗಲೂ ಇಲ್ಲ ದೇವರ ಹತ್ರ ಬೇಡ್ಕೊಳ್ಳೂ ಇಲ್ಲ ಆಶ್ರಮಕ್ಕೆ ಹೋಗ್ತಾ ಇದೆ ನನ್ನ ಪ್ರಕಾರ ದೇವಸ್ಥಾನಕ್ಕೆ ಹೋಗಿ ಬೇಡ್ಕೊಳ್ಳೋದು ಒಂದೇ ಆಶ್ರಮಕ್ಕೆ ಹೋಗಿ ಸಹಾಯ ಮಾಡೋದು ಒಂದೇ ನಿಜ ಸರ್ ಆಶ್ರಮದಲ್ಲಿ ಊಟ ಮಾಡೋಕ್ಕೂ ಮುಂಚೆ ಅವರೆಲ್ಲ ಪ್ರಾರ್ಥನೆ ಮಾಡ್ತಾರಲ್ಲ ಅದರಲ್ಲಿ ನಿಷ್ಕಲ್ಮಶವಾದ ಹಾರೈಕೆ ಬೇಡಿಕೆ ಪ್ರೀತಿ ಎಲ್ಲ ಇದೆ ನೀನು ಅದೇ ರೀತಿ ಬೆಳೆದಿರೋದಕ್ಕೆ ಎಲ್ರೂ ನಿನ್ನವರು ಅಂತ ಅನ್ಕೋತೀಯ ಆದರೆ ಹಾಗೆ ಅನ್ಕೊಳ್ಳೋಕ್ಕೂ ದೊಡ್ಡ ಮನಸ್ಸು ಬೇಕು ಸೇವಂತಿ ನಾನ್ ಮಾತ್ರ ಅಲ್ಲ ಸರ್ ಅತ್ತೆ ಕೂಡ ನಿಷ್ಕಲ್ಮಶವಾಗಿ ಬೇಡ್ಕೋತಾರೆ ಈಗ ಆಸ್ಪತ್ರೆಯಲ್ಲಿರೋ ಅಮ್ಮನಿಗೋಸ್ಕರ ಅವರು ನನ್ನ ಜೊತೆ ದೇವಸ್ಥಾನಕ್ಕೆ ಬಂದು ಬೇಡ್ಕೊಂಡ್ರು ಗೊತ್ತಾ ಸರ್ ಅತ್ತೆ ನನಗೊಂದು ಮಾತು ಹೇಳಿದ್ರು ಆ ಮಾತನ್ನ ಕೇಳಿ ಅವ್ರ ಬಗ್ಗೆ ಹೆಮ್ಮೆ ಅನ್ಸಿ ಮನಸ್ಸು ತುಂಬಿ ಬಂತು ಸರ್ ನಾವ್ ಯಾರಿಗಾದ್ರೂ ಆಶೀರ್ವಾದ ಮಾಡಿದ್ರೆ ಅದನ್ನ ಅಲ್ಲಿಗೆ ಬಿಡದೆ ನಮ್ಮ ಆಶೀರ್ವಾದ ಅವ್ರಿಗೆ ಫಲಿಸ್ಬೇಕು ಅಂತ ದೇವ್ರ ಹತ್ರ ಬೇಡ್ಕೋಬೇಕಂತೆ ಇಂಥ ದೊಡ್ಡ ಮಾತಲ್ವಾ ಎಷ್ಟೋ ಜನ ಹಾರೈಸಿ ಆಲ್ ದ ಬೆಸ್ಟ್ ವಿಶ್ ಗುಡ್ ಲಕ್ ಗಾಡ್ ಬ್ಲೆಸ್ ಯು ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ ಆದ್ರೆ ಅವ್ರು ಸಂತೋಷವಾಗಿರೋದನ್ನ ನೋಡಿ ನಾವು ಸಂತೋಷ ಪಡಬೇಕು ಅಂತ ಅತ್ತೆ ನನಗೆ ಹೇಳ್ತಾ ಇದ್ರು ಅತ್ತೆ ಮನ್ಸು ಎಷ್ಟು ದೊಡ್ಡದಲ್ವಾ ನೀನ್ ಹೇಳೋದು ನಿಜನೇ ಸೇವಂತಿ ನಮ್ಮಪ್ಪ
ಇವತ್ತು ಬಿಸ್ನೆಸ್ ಅಲ್ಲಿ ಇಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ನನ್ನ ಮುದ್ದು ಅಮ್ಮನೆ. ನಿಂತರ ಒಳ್ಳೆ ಹೆಂಡತಿ ಸಿಕ್ಕಿದ್ರೆ ನಂತರ ಯಾವುದೇ ಗಂಡಸಾದ್ರೂ ಲೈಫಲ್ಲಿ ಸಕ್ಸಸ್ಫುಲ್ ಆಗೇ ಆಗ್ತಾನೆ. ವಾವ್ ದಿವ್ಯಾ, ಸೇಮ್ ಒರಿಜಿನಲ್ ನರ್ಸ್ತರನೇ ಇದೆಯಾ? ಸುಮ್ಮನೆ ಇರ್ತೀಯಾ? ನನಗಿಲ್ಲಿ ಭಯ ಆಗ್ತಿದೆ, ಅಕಸ್ಮಾತ್ ಯಾರಾದ್ರೂ ನೋಡಿದ್ರೆ ಪ್ರಾಬ್ಲಮ್ ಆಗತ್ತೆ. ಅಯ್ಯೋ, ಭಯನೇ ಮನುಷ್ಯನ ಮೊದಲನೇ ಶತ್ರು ಅಂತ ಆ ಅರ್ಜುನು ಆಗಾಗ ಹೇಳ್ತಾ ಇರ್ತಾನೆ. ಆ ಅರ್ಜುನನ ಕಂಡ್ರೆ ಆಗ್ದೇ ಇರೋ ನನಗೆ ಅವನ್ ಮಾತಂದ್ರೆ ತುಂಬಾ ಇಷ್ಟ. ನೋಡು, ನೀನೇನು ಹೆದರ್ಕೋಬೇಡ. ನಿನಗೇನು, ಗೆಟಪ್ ಹಾಕೊಂಡಿರೋದ್ ನಾನ್ ತಾನೆ. ಯು ಡೋಂಟ್ ವರಿ ದಿವ್ಯಾ, ನಾನು ನಿನ್ ಜೊತೆನೆ ಇರ್ತೀನಲ್ಲ. ಸರಿ, ಇವಾಗ ಏನ್ ಮಾಡ್ಬೇಕು ಹೇಳು. ಆ ಅರ್ಜುನ ಸೇವಂತಿ ಬರೋದಕ್ಕೂ ಮುಂಚೆ ಶಾಂತನ ಕಿಡ್ನಾಪ್ ಮಾಡ್ಬೇಕು. ಅಲ್ಲ, ಅದ್ ಹೇಗ್ ಸಾಧ್ಯನು? ಹಾಸ್ಪಿಟಲ್ ಅಲ್ಲಿ ಅದು ಡೇ ಟೈಮ್ ಅಲ್ಲಿ, ಆ ರೇಖಾ ಬೇರೆ ಯಾವಾಗ್ಲೂ ಶಾಂತ ಪಕ್ಕನೆ ಇರ್ತಾಳೆ. ಜನ ಬೇರೆ ಓಡಾಡ್ತಿರ್ತಾರೆ. ಕಿಡ್ನಾಪ್ ಮಾಡೋದು ಅಷ್ಟು ಈಸಿ ಅಲ್ಲ, ನಾವಿಬ್ರು ಸಿಕ್ಕಾಕೊಳ್ತೀವಿ ಅಷ್ಟೇ. ಶಾಂತನ್ನ ಈ ಹಾಸ್ಪಿಟಲ್ ಇಂದ ಹೊರಗಡೆ ಕರ್ಕೊಂಡು ಹೋಗ್ತಿಲ್ಲ ನಾವು, ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಈಗ ಸದ್ಯಕ್ಕೆ ಅವಳು ಆ ಅರ್ಜುನ್ ಸೇವಂತಿ ಕಣ್ಣಿಗೆ ಬೀಳದಿರೋ ತರ ಸ್ಕ್ಯಾನಿಂಗು ಅಂತ ಕರ್ಕೊಂಡು ಹೋಗ್ಬೇಕು. ಅವ್ರ ಕಣ್ಣಿಗೆ ಅವಳು ಬೀಳಲೇಬಾರ್ದು. ಯಾವುದೇ ಕಾರಣಕ್ಕೂ ಅವ್ರ ಕಣ್ಣಿಗೆ ಅವಳು ಬೀಳಲೇಬಾರ್ದು. ಅದೇ ನನ್ನ ಪ್ಲಾನ್. ಓ, ಅದಕ್ಕೆ ನನಗೆ ನರ್ಸ್ ವೇಷ ಹಾಕ್ಸಿದ್ದ? ಹೌದು, ನಾವು ತುಂಬಾ ಬುದ್ಧಿವಂತಿಕೆಯಿಂದ ಈ ಕೆಲಸನ ಮಾಡಿ ಮುಗಿಸ್ಬೇಕು. ಬಾ. ನಾವಿಬ್ರು ಶಾಂತ ರಿಲೇಟಿವ್ಸ್ ಅಂತ ಹೇಳ್ಕೊಂಡಿದೀವಿ. ಇವಾಗ ನಾವಿಬ್ರು ಒಟ್ಟಿಗೆ ಬರೋದ್ ನೋಡಿದ್ರೆ ನರ್ಸ್ ಗೆಟಪ್ ಅಲ್ಲಿ ಇದ್ದಿದ್ ನಾನೇ ಅಂತ ಗೊತ್ತಾಗೋದಿಲ್ವಾ? ಖಂಡಿತ ಗೊತ್ತಾಗತ್ತೆ. ಹಾಗಾದ್ರೆ ನನ್ನನ್ನು ಸಿಕ್ಕಾಕ್ಸ್ಬೇಕು ಅನ್ಕೊಂಡಿದ್ಯಾ? ನೀನ್ ಹೆದರ್ಕೋಬೇಡ ದಿವ್ಯಾ, ಅದೆಲ್ಲ ನಾನ್ ಪ್ಲಾನ್ ಮಾಡ್ದೇನೆ ನಿನ್ನ ಒಳಗಡೆ ಕರ್ಕೊಂಡು ಹೋಗ್ತೀನ. ನೀನ್ ಸಿಕ್ಕಾಕೊಂಡ್ರೆ ನಿನ್ ಜೊತೆ ನಾನು ಸಿಕ್ಕಾಕೋತೀನಿ ಅಂತ ನನಗ್ ಚೆನ್ನಾಗೇ ಗೊತ್ತು. ಅದಕ್ಕೆ ನಾನೇನ್ ಪ್ಲಾನ್ ಮಾಡಿದ್ದೀನಿ ಗೊತ್ತಾ? ಒಂದ್ ನಿಮಿಷ ಇರು. ಈಗ ನೀನನ್ನ ನೋಡಿದ್ರೆ ಯಾರಿಗೂ ಗುರ್ತಿಸಿಗಲ್ಲ. ಯಾವುದೇ ಕಾರಣಕ್ಕೂ ಇದನ್ ಮಾತ್ರ ತೆಗಿಬೇಡ. ಅಲ್ಲ ಅನೋ, ನಿನ್ ಜೊತೆ ಬಂದ್ರೆ ಗೊತ್ತಾಗಲ್ವಾ? ಈಗ ನಾವಿಬ್ರು ಒಟ್ಟಿಗೆ ಒಳಗಡೆ ಹೋಗಲ್ಲ. ಮೊದ್ಲು ನಾನ್ ಹೋಗ್ತೀನಿ, ಒಂದ್ 5 ನಿಮಿಷ ಬಿಟ್ಟು ನೀನ್ ಬಾ. ಆದ್ರೆ ನಾನ್ ಹೇಳ್ಕೊಟ್ಟ ಹಾಗೆ ನೀನ್ ಮಾಡಿದ್ರೆ ಸಾಕು. ಅಲ್ಲ, ಏನಾದ್ರೂ ಪ್ರಾಬ್ಲಮ್ ಆದ್ರೆ? ಪ್ರಾಬ್ಲಮ್ ಆದ್ರೆ ನಾನ್ ನೋಡ್ಕೋತೀನಿ. ಈಗ ನಾನ್ ಹೋಗ್ತೀನಿ, ಆಮೇಲೆ ನೀನ್ ಬಾ, ಸರಿನಾ? ಸರಿ. ಬನ್ನಿ. ಎಲ್ಲಿ ಹೋಗಿದ್ರಿ? ಡಾಕ್ಟರ್ ಈಗಷ್ಟೇ ಚೆಕ್ ಮಾಡಿ ಹೋದ್ರು, ಕೈಕಲ್ ಕೂಡ ಶೇಕ್ ಮಾಡ್ತಿದ್ರು.
ಈಗಲ್ಲ, ಅವಾಗ್ಲೇ ಅರೆಪ್ರಜ್ಞೆಯಲ್ಲಿ ಮಿಸ್ ಕಾಡ್ತಾ ಇದ್ರು, ಈಗ ನಿದ್ದೆ ಮಾಡ್ತಾ ಇದ್ದಾರೆ. ನಮ್ಮ ರಿಲೇಟಿವ್ಸ್ಗೆಲ್ಲ ಇವ್ರಿಗೆ ಹೀಗೆ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದೆ. ಎಲ್ಲರೂ ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದಾರೆ. ನಾಳೆ ನಾಡಿದ್ರಲ್ಲೇ ಅವರೆಲ್ಲ ಇಲ್ಲಿಗೆ ಬಂದ್ಬಿಡ್ತಾರೆ. ಹೇಗೋ ನಾವಿರ್ಬೇಕಾಗಿರೋ ಜಾಗದಲ್ಲಿ ನೀವಿದ್ದು ಇವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದೀರಾ. ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಅಯ್ಯೋ ಅದೆಲ್ಲ ಏನು ಬೇಡ ಮೇಡಮ್. ನಾನು ಇವ್ರನ್ನ ಸ್ಕ್ಯಾನಿಂಗ್ ಕರ್ಕೊಂಡು ಹೋಗ್ಬೇಕು. ನೀವು ಸ್ವಲ್ಪ ಹೊರಗಡೆ ಇರ್ತೀರಾ? ಯಾರು ನೀವು? ಇದಕ್ಕೂ ಮುಂಚೆ ನಾನು ಈ ಹಾಸ್ಪಿಟಲಲ್ಲಿ ನಿಮ್ಮನ್ನ ನೋಡ್ಲೇ ಇಲ್ವಲ್ಲ.